ಸಂತೋಷ್ ನೀವು ನನ್ನ ಹತ್ರ ಏನು ಹೇಳೋದಕ್ಕೆ ಬಂದಿದ್ದೀರೋ ನನಗೆ ಗೊತ್ತಿಲ್ಲ ಅದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಒಂದೆರಡು ಮಾತಾಡಬಹುದಾ ಹೇಳು ಏನಿಲ್ಲ ನಿಮಗೆ ನನ್ನ ಮೇಲೆ ತುಂಬ ಕೋಪ ಬಂದಿರಬೇಕಲ್ವಾ ಯಾಕೆ ಅಂದ್ರೆ ನಿಮ್ಮ ಮಾನ ಹೋಗೋ ಹಾಗೆ ನಾನು ನಡ್ಕೊಂಡೆ ಆದ್ರೆ ನಾನು ಏನು ಮಾಡಲಿ ಹೇಳು ಅದೆಲ್ಲ ಹಳೆ ಕಥೆ ಐತಲ್ವಾ ಈಗ ನಾವೇನಿದ್ರು ಮುಂದಿನ ಬಗ್ಗೆ ಯೋಚನೆ ಮಾಡಬೇಕು ಹಳೆದನ್ನೆಲ್ಲ ಬಿಟ್ಟು ಹೊಸ ಜೀವನದ ಬಗ್ಗೆ ಮಾತಾಡಬೇಕು ಅಂತಾನೆ ನಾನು ಇಲ್ಲಿ ಬಂದಿರೋದು ಹೇಳು ಡ್ಯಾಡಿ ನಮ್ಮಿಬ್ರಿಗೂ ಗ್ರ್ಯಾಂಡ್ ಆಗಿ ಮದುವೆ ಮಾಡಬೇಕು ಅಂತಿದ್ದಾರೆ ಇದಕ್ಕೆ ನಿನ್ನ ಅಭಿಪ್ರಾಯ ಏನು ನನಗೆ ಅದೆಲ್ಲ ಗೊತ್ತಾಗಲ್ಲ ಹೇಗೂ ನಾನು ನೀನು ಮದುವೆ ಆಗಿದೀವಲ್ಲ ಆದರೂ ಮಾವ ಹೇಳ್ತಾ ಇರೋದು ಸರಿ ಇದೆ ಆ ರೀತಿ ಆದರೆ ಎಲ್ಲರಿಗೂ ಗೌರವ ಅಲ್ವಾ ನಾನು ನೀನು ಗ್ರ್ಯಾಂಡ್ ಆಗಿ ಮದುವೆ ಆಗ್ತಿದೀವಿ ಅಂದ್ರೆ ಖುಷಿ ಆಗೋದಿಲ್ವಾ ಆದ್ರೆ ರಾಧಿಕಾ ಒಂದೇ ಒಂದು ಸಮಸ್ಯೆ ಇದೆ ನಿನಗೆ ಈಗಾಗಲೇ ಆರು ತಿಂಗಳು ಆಗ್ತಾ ಬಂತು ಮದುವೆ ಮನೇಲಿ ನೀನು ಈ ತರ ಹೊಟ್ಟೆ ಹೊತ್ಕೊಂಡು ಹಸೆಮಣೆ ಮೇಲೆ ನಿಂತ್ರೆ ಸರಿ ಕಾಣ್ತಾ ಹೇಳು ಅದಕ್ಕೆ ಈಗ ಏನು ಮಾಡೋದು ನೀನೇ ಹೇಳು ಅದಕ್ಕೆ ನಾನೀಗೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಾವಿಬ್ರು ಗಂಡ ಹೆಂಡತಿ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ ಪೇಪರ್ನಲ್ಲೂ ಬಂದಾಗಿದೆ ಅದಕ್ಕೆ ನಿನ್ನ ಹೊಟ್ಟೆಲಿ ಬೆಳೀತಿರೋ ಮಗುನ್ನ ತೆಗೆಸ್ಬಿಡಂಗ್ವಾ